ದೇವರ ಮಗ ಜಯಂತಿ ಋಷಭರಲ್ಲಿ ಅವತಾರ ಮಾಡಿದ ಹುಟ್ಟಿದ ಮಹಾನುಭಾವ ಭರತ ಚಕ್ರವರ್ತಿ. ಅವನ ಹೆಸರಿನಲ್ಲಿ ಈ ದೇಶಕ್ಕೆ ಭಾರತ ದೇಶ ಅಂತನ್ನುವ ಹೆಸರು ಬಂದಿತು. ಆಸ್ತಿಯನ್ನು ತಮ್ಮ ಮಕ್ಕಳ ಹೆಸರಲ್ಲಿ ಮಾಡ್ತಾರಲ್ಲ, ನಮ್ಮಪ್ಪ ದೇವರು ವೃಷಭನಾಮಕ ಪರಮಾತ್ಮ ಈ ಇಡೀ ಭೂಮಿಯನ್ನು ಅರ್ಥಾತ್ ಭಾರತ ದೇಶವನ್ನು ತನ್ನ ಮಗನ ಹೆಸರಿನಲ್ಲಿ ಮಾಡಿದ, ಅದೇ ಭಾರತ ಅಂತ ಆದದ್ದು. ಅಂತಹ ಭರತ ಚಕ್ರವರ್ತಿ. ಇದು ದೇವರ ಆಸ್ತಿ, ದೇವರ ಅತ್ಯಂತ ಪ್ರೀತಿಯ ದೇಶ. ಇದು ಕರ್ಮಭೂಮಿ ಭರತ ದೇಶ, ಭರತಖಂಡ. ಇಂತಹ ಶ್ರೇಷ್ಠವಾದ ಈ ಭರತ ದೇಶಕ್ಕೆ ಇಂತಹ ಒಂದು ಹೆಮ್ಮೆ ಬರೋದಕ್ಕೆ ಈ ಭರತ ಚಕ್ರವರ್ತಿ ಮೂಲ ಪುರುಷನಾಗಿ ನಿಂತಿದ್ದಾನೆ. ಯಾವ ಋಷಭನಾಮಕ ಪರಮಾತ್ಮ ಈ ಸಮಗ್ರವಾದ ದೇಶಕ್ಕೆ ಭಾರತ ದೇಶ ಅಂತ ನಾಮಕರಣ ಮಾಡಿದ, ಆ ಭಾರತ ದೇಶದ ವ್ಯಾಪ್ತಿಯಲ್ಲಿ ಬರುವಂತಹ ಕಾಶ್ಮೀರ ದೇಶ ಇವತ್ತು ಪುನಃ ನಮ್ಮ ಭಾರತ ದೇಶದ ಪರಿಧಿಯಲ್ಲಿ ಮೊದಲಿನಂತೆ ಒಳಪಟ್ಟಿದೆ. ಯಾವಾಗಲೂ ಇದ್ದದ್ದು, ಅದು ಪುನಃ ಊರ್ಜಿತವಾಗಿದೆ. ನಮ್ಮ ಭಾರತೀಯರು ಅಲ್ಲಿ ನೆಲೆಸಬಹುದು. ಶುದ್ಧವಾದ ಸನಾತನ ವೈದಿಕ ಧರ್ಮದ ಅನುಷ್ಠಾನ ಆ ಕಾಶ್ಮೀರದ ಪವಿತ್ರ ಭೂಮಿಯಲ್ಲಿ ಆಚರಿಸಬಹುದು. ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ವೈದಿಕ ಸನಾತನ ಧರ್ಮ, ಅದರ ಧ್ವಜವನ್ನು ನಾವು ನೀವೆಲ್ಲ ಮತ್ತೆ ಕಾಶ್ಮೀರದಲ್ಲಿ ಹಾರಿಸೋಣ. ಏಷ ಧರ್ಮ ಸನಾತನಃ. ಇದು ನಮ್ಮ ಋಷಭನಾಮಕ ಪರಮಾತ್ಮನ ಅತ್ಯಂತ ಪ್ರೀತಿಯ ದೇಶ ಭಾರತ ದೇಶ.